Welcome to Learn Commerce PU Online Classes. Don't forget to like our video and subscribe our YouTube channel for all the updates. Atmiya Vidyarthigale, Indina Prathama PUC Online Taragatige Swagata. Kalada Taragatigalalli Navu Duryodhana Vilapa ee Padyada Modala Bhagavanna Nodta Bandideve. Mattond Sala Adanna Nenapu Madikollodiddare Yuddha Bhoomiyalli Nadedukondu Bartta Irtane Duryodhana. ಯುದ್ಧದ ಕೊನೆಯ ದಿನ ತನ್ನವರನ್ನೆಲ್ಲ ಕಳ್ಕೊಂಡು ಇರ್ತಾನೆ. ಈ ಸಂದರ್ಭದಲ್ಲಿ ಯುದ್ಧ ಭೂಮಿಯಲ್ಲಿ ಕಂಡುಬರುವ ಭೀಕರ ಸನ್ನಿವೇಶವನ್ನು ರನ್ನ ಈ ಪದ್ಯದಲ್ಲಿ ಚಿತ್ರಿಸಿದ್ದಾನೆ. ಒಂದು ಕಡೆ ಸತ್ತು ಬಿದ್ದಿರುವ ಹೆಣಗಳು, ನದಿಯ ಹಾಗೆ ಹರಿತಾ ಇರುವಂತಹ ರಕ್ತ, ತುಂಡಾಗಿ ಬಿದ್ದಿರುವಂತಹ ಆಯುಧಗಳು ಕಾಲಿಗೆ ಚುಚ್ಚುತ್ತಾ ಉಂಟು. ಇಂತಹ ಭೀಕರ ಸನ್ನಿವೇಶ ಹೀಗೆ ಬರ್ತಾ ಇರಬೇಕಾದ್ರೆ ಅಂತಹ ಯುದ್ಧ ಭೂಮಿಯಲ್ಲಿ ತನ್ನ ಗುರುಗಳಾದಂತಹ ದ್ರೋಣಾಚಾರ್ಯ ಶವವನ್ನು ನೋಡುತ್ತಾನೆ. ಆ ಶವಕ್ಕೆ ವಂದಿಸಿ ಅವರ ಗುಣಗಾನವನ್ನು ಮಾಡಿ ಅಲ್ಲಿಂದ ಮುಂದಕ್ಕೆ ಬರ್ತಾ ಇರಬೇಕಾದ್ರೆ ತನ್ನ ಪರಮಶತ್ರುವಾದಂತಹ ಅರ್ಜುನನ ಮಗನಾದಂತಹ ಅಭಿಮನ್ಯುವಿನ ಶವವನ್ನು ನೋಡುತ್ತಾನೆ. ಅಭಿಮನ್ಯುವಿನ ಶವ ಹೇಗಿತ್ತು ಅನ್ನೋದನ್ನು ವರ್ಣನೆಯನ್ನು ನಾವು ಕಳೆದ ತರಗತಿಯಲ್ಲಿ ನೋಡಿದ್ದೇವೆ. ಈಗ ಅದೇ ಅಭಿಮನ್ಯುವಿನ ಶವದ ಪಕ್ಕ ಕುಳಿತು ಈ ದುರ್ಯೋಧನ ಮಾತನಾಡುತ್ತಾನೆ. ಅಲ್ಲಿಂದ ಈ ಪದ್ಯ ಮುಂದುವರಿಯುತ್ತದೆ. ಅಂತೂ ಆತನನ್ ಅಹಿಕೇತನಂ ನೋಡಿ, ಈ ರೀತಿ ಅಂತು ಆತನಂ, ಆತನಂ ಅಂದ್ರೆ ಅಭಿಮನ್ಯುವನ್ನು, ಈ ರೀತಿಯಾಗಿ ಅಭಿಮನ್ಯುವನ್ನು ಅಹಿಕೇತನ, ಅಹಿಕೇತನ, ಕೇತನ ಅಂದ್ರೆ ಧ್ವಜ, ಅಹಿ ಅಂತ ಹೇಳಿದ್ರೆ ಹಾವು ಅಂತ ಅರ್ಥ, ಉರಗ. ಯುದ್ಧದಲ್ಲಿ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ರಾಜರುಗಳಿಗೆ ಒಂದೊಂದು ಧ್ವಜ ಇರ್ತದೆ. ಆ ಧ್ವಜದಲ್ಲಿ ಒಂದು ಚಿತ್ರ ಇರ್ತದೆ, ಒಂದು ಲಾಂಛನ ಇರ್ತದೆ. ಪ್ರತಿಯೊಬ್ಬರು ಮಹಾಭಾರತದಲ್ಲಿ ಕೂಡ ಹಾಗೆ, ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರತಿಯೊಬ್ಬರ ರಥಕ್ಕೆ ಒಂದೊಂದು ಧ್ವಜ ಇರ್ತಾ ಇತ್ತು. ಅಂದ್ರೆ ಎಲ್ರಿಗೂ ಅಲ್ಲ, ಸೈನಿಕರಿಗೆಲ್ಲ ಅಲ್ಲ, ರಥಿಗಳು ಮಹಾರಥಿಗಳು ಅಂತ ಇರ್ತಾರಲ್ಲ ಅವರಿಗೆ. ಅರ್ಜುನ ಅವನಿಗೊಂದು ಧ್ವಜ ಇತ್ತು, ಅವನನ್ನ ಕಪಿಧ್ವಜ ಅಂತ ಕರೀತಾ ಇದ್ರು. ಅದೇ ರೀತಿ ದುರ್ಯೋಧನ ಅವನಲ್ಲಿದ್ದಂತಹ ಧ್ವಜ, ಆ ಧ್ವಜದಲ್ಲಿದ್ದಂತಹ ಲಾಂಛನ ಉರಗ ಅಥವಾ ಹಾವು. ಅದಕ್ಕೆ ಅಹಿ ಅಂತ ಇನ್ನೊಂದು ಹೆಸರು. ಅಹಿ ಅಂತ ಹೇಳಿದ್ರೆ ಉರಗ, ಹಾವು ಅಂತ ಅರ್ಥ. ಅದಕ್ಕೆ ದುರ್ಯೋಧನನ ಉರಗ ಪತಾಕ ಅಂತ ಕರೀತಾರೆ. ಅದನ್ನೇ ಉರಗ ಪತಾಕ ಎನ್ನುವುದನ್ನ ಇಲ್ಲಿ ಅಹಿಕೇತನ ಅಂತ ಕರೆದಿರುವಂಥದ್ದು. ಈ ಅಹಿಕೇತನ ಉರಗ ಪತಾಕನಾದಂತಹ ದುರ್ಯೋಧನನು ಅಭಿಮನ್ಯುವಿನ ಶವವನ್ನು ನೋಡ್ತಾನೆ. ನೋಡಿ ಮಾತನಾಡ್ತಾನೆ ಏನು ಅಂತ ಹೇಳಿದ್ರೆ, ಗುರುಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗರಿದು ಪುಗಲದಂ, ಪೊಕ್ಕು ರಣ ಅಜಿರದೊಳು ಅರಿ ನೃಪರನ್ ಇಕ್ಕಿದ ನರಸುತ, ನಿನ್ನೊರೆಗೆ ದೊರೆಗೆ ಗಂಡರುಂ ಒಳರೆ. ಗುರುಪಣ್ಣಿದ ಚಕ್ರವ್ಯೂಹ, ಗುರು ಕುರುವಂಶದ ಗುರು, ಆ ಕುರು ಕೌರವ ಪಾಂಡವರ ಗುರು ಯಾರಂದ್ರೆ ಅದು ಬೇರೆ ಯಾರೋ ದ್ರೋಣಾಚಾರ್ಯರು. ಆ ಗುರು ಪಣ್ಣಿದ, ಪಣ್ಣಿದ ಅಂದ್ರೆ ಸೃಷ್ಟಿಸಿದ, ನಿರ್ಮಿಸಿದ ಗುರು ದ್ರೋಣಾಚಾರ್ಯರು ನಿರ್ಮಿಸಿದಂತಹ ಚಕ್ರವ್ಯೂಹ. ಕುರುಕ್ಷೇತ್ರ ಯುದ್ಧದಲ್ಲಿ ಒಂದು ಬಹಳ ಪ್ರಮುಖವಾದಂತಹ ಘಟ್ಟ ಇದು, ಚಕ್ರವ್ಯೂಹ ರಚನೆ ಅಂತ. ಯುದ್ಧ ಮಾಡಬೇಕಾದ ಸಂದರ್ಭದಲ್ಲಿ ಬೇರೆ ಬೇರೆ ತಂತ್ರಗಳನ್ನು ಅನುಸರಣೆ ಮಾಡ್ತಾರೆ, ಶತ್ರುಗಳ ದಾಳಿಯನ್ನು ತಡೆಗಟ್ಟೋದಕ್ಕೋಸ್ಕರ. ಹಾಗೆ ಒಂದು ಇದು ವ್ಯೂಹ, ಚಕ್ರವ್ಯೂಹ ಅಂತ ಕರೆಯುವಂಥದ್ದು. ಆ ಅಭಿಮನ್ಯುವನ್ನ ಸಾಯಿಸ್ಲಿಕ್ಕೋಸ್ಕರನೇ ಮಾಡಿದ ವ್ಯೂಹ ಅದು, ಚಕ್ರವ್ಯೂಹ ಅಂತ. ಈ ಚಕ್ರವ್ಯೂಹ ಸಾಮಾನ್ಯವಾದುದಲ್ಲ, ಅದನ್ನ ಅದರ ಒಳಗಡೆ ಹೋಗ್ಲಿಕ್ಕೆ ಅಥವಾ ಈ ಚಕ್ರವ್ಯೂಹನ ಭೇದಿಸ್ಲಿಕ್ಕೆ ಎಲ್ರಿಗೂ ಗೊತ್ತಿರಲಿಲ್ಲ. ಅರ್ಜುನ, ಕೃಷ್ಣ, ಭೀಷ್ಮ, ದ್ರೋಣ ಇಂಥವರಿಗೆ ಬಿಟ್ಟರೆ ಆನಂತರ ಗೊತ್ತಿದ್ದುದು ಅಭಿಮನ್ಯುವಿಗೆ. ಆದರೂ ಅಭಿಮನ್ಯುವಿಗೊಂದು ಸಮಸ್ಯೆ ಇತ್ತು, ಅವನಿಗೆ ಚಕ್ರವ್ಯೂಹದ ಒಳಗಡೆ ಹೋಗ್ಲಿಕ್ಕೆ ಗೊತ್ತಿತ್ತು, ಹೊರಗಡೆ ಬರೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಈಗ ಈ ಅಭಿಮನ್ಯುವನ್ನು ಸಾಯಿಸ್ಲಿಕ್ಕೋಸ್ಕರನೇ ಅರ್ಜುನನನ್ನ ಬೇರೆ ಕಡೆ ಯುದ್ಧಕ್ಕೆ ಕಳುಹಿಸುವ ಹಾಗೆ ಮಾಡಿ, ಅವ ಬೇರೆ ಕಡೆ ಯುದ್ಧಕ್ಕೆ ಹೋಗುವ ಹಾಗೆ ಮಾಡಿ ಚಕ್ರವ್ಯೂಹನ ರಚಿಸಿ ಬಿಟ್ಟಿರ್ತಾರೆ ದ್ರೋಣರು. ಪಾಂಡವರಿಗೆ ಬೇರೆ ಯಾರಿಗೂ ಒಳಗಡೆ ಹೋಗ್ಲಿಕ್ಕೆ ಗೊತ್ತಿಲ್ಲ. ಆಗ ಅಭಿಮನ್ಯು ಅನಿವಾರ್ಯವಾಗಿ ಚಕ್ರವ್ಯೂಹದ ಒಳಗಡೆ ನುಗ್ಗುತ್ತಾನೆ.
ಅದನ್ನೆಲ್ಲಿ ಹೇಳಿದ್ದು ಆ ಗುರು ದ್ರೋಣಾಚಾರ್ಯ ರಚಿಸಿದಂತ ಚಕ್ರವ್ಯೂಹ ರಚನೆ ಪೆರರ್ಗರಿದು ಪುಗಲದಂ ಅದು ರಚನೆ ಪೆರರ್ಗರಿದು ಬೇರೆ ಯಾರಿಗೆ ತಿಳಿದಿದೆ ಏನು ಪುಗಲ್ ಪುಗಲ್ ಅಂದ್ರೆ ಪ್ರವೇಶಿಸು ಆ ಚಕ್ರವ್ಯೂಹವನ್ನು ರಚಿಸಲಿಕ್ಕೆ ಚಕ್ರವ್ಯೂಹವನ್ನು ಪ್ರವೇಶಿಸಲಿಕ್ಕೆ ಬೇರೆ ಯಾರಿಗೂ ತಿಳಿಯದು ಅಂತದ್ರಲ್ಲಿ ಪೊಕ್ಕು ಅದರ ಒಳಗಡೆ ಹೋಗಿ ರಣ ಆಜಿರದಳು ರಣ ಆಜಿರ ಅಂದ್ರೆ ಯುದ್ಧ ಭೂಮಿಯಲ್ಲಿ ಅರಿ ನೃಪ ರಣ ಆಜಿರದಳು ಅರಿ ಅರಿ ಅಂತ ಹೇಳಿದ್ರೆ ಶತ್ರು ಅಂತ ಅರ್ಥ ಅರಿ ಅಂತ ಹೇಳಿದ್ರೆ ತಿಳಿದುಕೋ ಅಂತಲೂ ಅರ್ಥ ಇದೆ ಅರಿ ಶತ್ರು ಅರಿ ನೃಪ ನೃಪ ಅಂದ್ರೆ ರಾಜ ಶತ್ರು ರಾಜರನ್ನ ಇಕ್ಕಿದ ಶತ್ರು ರಾಜರನ್ನ ಬಡಿದು ಹಾಕಿದ ನಾಶ ಮಾಡಿದ ನರಸುತ ನರನ ಮಗನೇ ನರ ಅಂದ್ರೆ ಯಾರು ನರ ಅಂದ್ರೆ ಅರ್ಜುನ ಕೃಷ್ಣ ಮತ್ತು ಅರ್ಜುನರು ಅವರ ಅವತಾರ ಪುರುಷರು ಅವರನ್ನ ನರನಾರಾಯಣ ಅಂತ ಕರೆಯುವಂಥದ್ದು ಈ ಇದರಲ್ಲಿ ಇದೊಂದು ಅವತಾರ ಅಷ್ಟೇ ಅವರದು ಕೃಷ್ಣ ಮತ್ತು ಅರ್ಜುನ ಒಂದು ಅವತಾರ ಅಷ್ಟೇ ಅವರು ಇದಕ್ಕಿಂತ ಮೊದಲು ಬೇರೆ ಬೇರೆ ಅವತಾರಗಳನ್ನು ಎತ್ತಿದ್ದಾರೆ ಅದನ್ನು ಒಟ್ಟಾಗಿ ನರನಾರಾಯಣರು ಅಂತ ಅವರನ್ನು ಕರೆಯುವಂಥದ್ದು ಆದ್ದರಿಂದ ಅರ್ಜುನನಿಗೆ ನರ ಅಂತ ಇಲ್ಲಿ ಕರೆದಿರುವಂಥದ್ದರನ್ನ ಆ ನರಸುತ ಅರ್ಜುನನ ಮಗನೇ ನಿನ್ನೊರೆಗೆ ದೊರೆಗೆ ಗಂಡರುನ್ನೊಳರೆ ನಿನ್ನೊರೆಗೆ ನಿನಗೆ ಸರಿಸಾಟಿಯಾದಂತಹ ನಿನ್ನ ಸಾಮರ್ಥ್ಯಕ್ಕೆ ಶಕ್ತಿ ಸಾಮರ್ಥ್ಯಕ್ಕೆ ಸರಿಸಾಟಿಯಾದಂತಹ ರಾಜರು ಬೇರೆ ಯಾರಿದ್ದಾರೆ ಸರಿಸಮ ನಿನ್ನೊರೆಗೆ ನಿನಗೆ ಸರಿಸಮಾನರಾದವರು ಗಂಡರುಂ ಒಳರೆ ಗಂಡರು ಅಂದರೆ ವೀರರು ಶೌರ್ಯವಂತರು ವೀರಪುರುಷರು ಬೇರೆ ಯಾರಾದರೂ ಇದ್ದಾರಾ ನಿನಗೆ ಸರಿಸಾಟಿಯಾದಂತಹ ವೀರಪುರುಷರು ಬೇರೆ ಯಾರಾದರೂ ಇರಲಿಕ್ಕೆ ಸಾಧ್ಯ ಉಂಟ ಅಂತ ದುರ್ಯೋಧನ ಅರ್ಜುನನನ್ನು ಹೊಗಳುವಂಥದ್ದು ಕ್ಷಮಿಸಿ ಅಭಿಮನ್ಯುವನ್ನು ಹೊಗಳುವಂಥದ್ದು ಇಲ್ಲಿ ಗಮನಿಸಬೇಕಾದ್ದು ದುರ್ಯೋಧನನ ಶತ್ರು ಅಭಿಮನ್ಯು ಈ ಶತ್ರುವನ್ನ ಹೊಗಳುವಂತಹ ಗುಣ ದುರ್ಯೋಧನಲ್ಲಿ ಇದೆ ಅಂದ್ರೆ ಮೂಲ ಮಹಾಭಾರತದಲ್ಲಿ ಅದು ಇರಲಿಲ್ಲ ರನ್ನ ಮಾಡಿಕೊಂಡ ಬದಲಾವಣೆ ನಮ್ಮಲ್ಲೊಂದು ಮಾತಿದೆ ಏನು ಅಂತ ಹೇಳಿದ್ರೆ ಗುಣಕ್ಕೆ ಮತ್ಸರವಿಲ್ಲ ಅಂತ ಗುಣ ಯಾರಲ್ಲೇ ಒಳ್ಳೆಯ ಗುಣಗಳು ಒಳ್ಳೆಯ ಮೌಲ್ಯಗಳು ಯಾರಲ್ಲೇ ಇದ್ರೂ ಕೂಡ ಅದನ್ನು ನಾವು ಇಷ್ಟಪಡಬೇಕು ಅದು ನಮ್ಮ ಶತ್ರುಗಳಲ್ಲಿದ್ರು ಕೂಡ ಇಷ್ಟಪಡಬೇಕು ಹಾಗೆ ಅಭಿಮನ್ಯುವಿನಲ್ಲಿ ಅಂತ ಒಂದು ಪೌರುಷ ಇತ್ತು ಅದಕ್ಕೋಸ್ಕರ ಶತ್ರುವಾದರೂ ಕೂಡ ದುರ್ಯೋಧನ ಅವನನ್ನು ಹೊಗಳುತ್ತಾನೆ ಅಭಿಮನ್ಯುವನ್ನ ಅವನ ಗುಣವನ್ನು ಹೊಗಳುತ್ತಾನೆ ನಿನ್ನಂತಹ ವೀರ ಪುರುಷರು ಬೇರೆ ಯಾರಿರಲಿಕ್ಕೆ ಸಾಧ್ಯ ಉಂಟು ಅಥವಾ ನಿನ್ನ ವೀರತ್ವಕ್ಕೆ ಸರಿಸಾಟಿಯಾದವರು ಇನ್ನೊಬ್ಬರು ಬೇರೆ ಯಾರು ಇರಲಿಕ್ಕೆ ಸಾಧ್ಯವಿದೆ ಅಂತ ಹೇಳುತ್ತಾನೆ ಮುಂದಿನ ಪದ್ಯದಲ್ಲಿ ಆರನೇ ಪದ್ಯದಲ್ಲಿ ಮತ್ತೆ ಹೇಳ್ತಾನೆ ವ ಅಸಮಬಲ ಭವದ್ವಿಕ್ರಮ ಅಸಂಭವಂ ಪೆರರ್ಗೆ ನಿನ್ನನ್ ಆನ್ ಇನಿತಂ ಪ್ರಾರ್ಥಿಸುವೆನ್ ಅಭಿಮನ್ಯು ನಿಜ ಸಾಹಸ ಐಕ ದೇಶ ಅನುಮರಣಂ ಯಮಗಕ್ಕೆ ಗಡ ಅಸಮಬಲ ನೀನು ನಿನ್ನ ಸಾಮರ್ಥ್ಯಕ್ಕೆ ಬಲಕ್ಕೆ ಸರಿಸಾಟಿಯಾದವರು ಯಾರೂ ಇಲ್ಲ ನಿನ್ನ ಸಾಮರ್ಥ್ಯಕ್ಕೆ ಸರಿಸಾಟಿಯಾದವರು ಭವದ್ವಿಕ್ರಮ ನಿನ್ನ ಶೌರ್ಯ ಸಾಮರ್ಥ್ಯಗಳಿಗೆ ಸರಿಸಾಟಿಯಾದವರು ಅಸಂಭವಂ ಇನ್ನು ಇರುವಂಥದ್ದು ಅಸಂಭವ ಇರಲಿಕ್ಕೆ ಸಾಧ್ಯವಿಲ್ಲ ನಿನ್ನ ಸಾಮರ್ಥ್ಯಕ್ಕೆ ನಿನ್ನ ಶೌರ್ಯಕ್ಕೆ ಸರಿಸಾಟಿಯಾದವರು ನಿನ್ನ ಬಲಕ್ಕೆ ನಿನ್ನ ಶಕ್ತಿಗೆ ಸರಿಸಮಾನವಾದಂತಹ ಶಕ್ತಿವಂತರು ಇರಲಿಕ್ಕೆ ಸಾಧ್ಯವಿಲ್ಲ ಪೆರರಿಗೆ ಬೇರೆ ಯಾರಿಗೆ ಸಾಧ್ಯ ಇದೆ ಆದ್ದರಿಂದ ನಿನ್ನನ್ನು ನಾನು ಇನಿತಂ ಪ್ರಾರ್ಥಿಸುವೆನು ಆದ್ದರಿಂದ ಅಭಿಮನ್ಯು ನಿನ್ನನ್ನು ನಾನು ಇಷ್ಟೇ ಪ್ರಾರ್ಥಿಸಿಕೊಳ್ಳುವುದು ಏನು ಪ್ರಾರ್ಥಿಸ್ತೇನೆ ಅಭಿಮನ್ಯು ನಿಜ ಸಾಹಸ ಏಕ ದೇಶಾನು ನಿಜ ಸಾಹಸ ನಿನ್ನಲ್ಲಿರುವಂತಹ ಸಾಮರ್ಥ್ಯದ ಏಕದೇಶ ಏಕದೇಶ ಅಂದರೆ ಒಂದಂಶ ನಿನ್ನಲ್ಲಿರುವ ಸಾಮರ್ಥ್ಯದ ಒಂದಂಶ ನನ್ನಲ್ಲಿ ಇದ್ರೆ ಅನುಮರಣ ಯಮಗಕ್ಕೆ ಗಡ ಅನುಮರಣ ನಿನ್ನಂಥದ್ದೇ ಮರಣ ನಿನ್ನಂಥದ್ದೇ ಮರಣ ಅಂತ ಹೇಳ್ರೆ ನಿನಗೆ ಸಿಕ್ಕಂತಹ ವೀರ ಮರಣ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡುತ್ತಾ ಅದು ಎಂಥವರ ಜೊತೆಗೆ ಒಂದಿಬ್ಬರಲ್ಲ ಅವನು ಯುದ್ಧ ಮಾಡಿದಂತಹ ವೀರರು ಕರ್ಣ ದ್ರೋಣ ಕೃಪ ಅಶ್ವತ್ಥಾಮ
ದುರ್ಯೋಧನ, ದುಶ್ಯಾಸನ, ಶಕುನಿ ಇಂಥ ಅನೇಕ ಮಹಾರಥಿಗಳ ವಿರುದ್ಧ ಏಕಾಂಗಿಯಾಗಿ ಹೋರಾಡಿದ್ದಾನೆ. ಹೋರಾಡ್ತಾ ಹೋರಾಡ್ತಾ ಸಾವನ್ನಪ್ಪಿದ್ದಾನೆ ಅಭಿಮನ್ಯು. ಹಾಗಾದ್ರೆ ಎಂತಹ ವೀರ ಮರಣ ಇರಬಹುದು ಅದು? ಅದಕ್ಕೆ ದುರ್ಯೋಧನ ಅವನ ಹತ್ರ ಪ್ರಾರ್ಥಿಸಿಕೊಳ್ಳೋದು, ನಿನ್ನಲ್ಲಿರುವ ಸಾಮರ್ಥ್ಯದ ಒಂದಂಶವಾದರೂ ನನ್ನಲ್ಲಿದ್ರೆ ನಿನಗೆ ಬಂದಂತಹ ವೀರ ಮರಣವೇ ನನಗೂ ಬರಲಿ, ನಿನ್ನಂತಹ ಸಾವೇ ನನಗೂ ಬರಲಿ, ಯಮದಕ್ಕೆ ಗಡ ಅದೇ ರೀತಿಯ ವೀರ ಮರಣ ನನಗೂ ಬರಲಿ ಅಂತ ದುರ್ಯೋಧನ ಅಭಿಮನ್ಯುವಿನಲ್ಲಿ ಪ್ರಾರ್ಥಿಸಿಕೊಳ್ಳುವಂಥದ್ದು. ತನ್ನ ಶತ್ರುವಾದರೂ ಕೂಡ ಅವನ ಶೌರ್ಯ ಸಾಮರ್ಥ್ಯವನ್ನು ಮೆಚ್ಚಿಕೊಳ್ಳುವಂಥದ್ದು, ಹೊಗಳುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಈ ರೀತಿ ಅಭಿಮನ್ಯುವನ್ನು ದುರ್ಯೋಧನ ಅಭಿಮನ್ಯುವಿನ ಶವವನ್ನು ನೋಡಿ ಅಭಿಮನ್ಯುವನ್ನು ಹೊಗಳುತ್ತಾನೆ ಎಂದು ಆತ್ಮಗತದೊಳೆ ಬಗೆದು ಅಂತೂ ಅಭಿಮನ್ಯುಗೆ ಕೈಗಳ ಮುಗಿದು ಬರುತ್ತುಂ ತನ್ನ ಮಗನಪ್ಪ ಲಕ್ಷಣ ಕುಮಾರನಂ ನೆನೆದು ಮನ್ಯೂದ್ಗತ ಕಂಠನಾಗಿ ತದಾಸನ್ನ ಪ್ರದೇಶದೊಳು ತನ್ನ ಕುಮಾರನಂ ಕಂಡು ಪುತ್ರ ಸ್ನೇಹ ಕಾತರ ಹೃದಯನಾಗಿ ಗಾಂಧಾರೀ ನಂದನಂ ಭಾನುಮತಿ ನಂದನನ ವದನಾರವಿಂದಮಂ ನೋಡಿ ಎಂದು ಆತ್ಮಗತದೊಳೆ ಬಗೆದು ಎಂದು ಆತ್ಮಗತದೊಳೆ ಎಂದು ತನ್ನ ಮನಸ್ಸಿನಲ್ಲಿಯೇ ದುರ್ಯೋಧನ ಅಭಿಮನ್ಯುವನ್ನು ಹೊಗಳುವಂಥದ್ದು ಪ್ರಕಾಶದಿಂದ ಅಲ್ಲ, ಅಂದರೆ ಎಲ್ಲರಿಗೂ ಕೇಳಿಸುವಂಥದ್ದಲ್ಲ, ತನ್ನ ಮನಸ್ಸಿನಲ್ಲಿ ಅವ ಹೇಳಿಕೊಳ್ಳುವಂಥದ್ದು ಎಂಥದ್ದು? ನಿನ್ನಂತಹ ಸಾವು ವೀರಮರಣ ನನಗೂ ಬರಲಿ ಅಂತ ಆತ್ಮಗತದೊಳೆ ಬಗೆದು ತನ್ನ ಮನಸ್ಸಿನಲ್ಲಿಯೇ ಯೋಚಿಸಿಬಿಟ್ಟು ಅಭಿಮನ್ಯುವಿಗೆ ಕೈಗಳ ಮುಗಿದು ಆ ಅಭಿಮನ್ಯುವಿನ ಶವಕ್ಕೆ ಕೈಯನ್ನು ಮುಗಿತಾನೆ, ಮುಗಿದು ಬರುತ್ತಂ. ಆ ಅಭಿಮನ್ಯುವ ಶವಕ್ಕೆ ಕೈ ಮುಗಿದುಕೊಂಡು ಬರ್ತಾ ಇರ್ತಾನೆ. ಬರ್ತಾ ಇರಬೇಕಾದ್ರೆ ತನ್ನ ಮಗನಪ್ಪ ಲಕ್ಷಣ ಕುಮಾರನ ನೆನೆದು, ತನ್ನ ಮಗನಾಗಿದ್ದಂತಹ ಲಕ್ಷಣ ಕುಮಾರ, ದುರ್ಯೋಧನನ ಮಗ, ಅಭಿಮನ್ಯು ಅರ್ಜುನನ ಮಗ, ದುರ್ಯೋಧನನ ಮಗನ ಹೆಸರು ಲಕ್ಷಣ ಕುಮಾರ. ಈ ಲಕ್ಷಣ ಕುಮಾರನನ್ನು ನೆನೆದು, ಈ ಲಕ್ಷಣ ಕುಮಾರನ ನೆನಪಿಸಿಕೊಳ್ಳುತ್ತಾನೆ. ಯಾಕಂತ ಹೇಳಿದ್ರೆ ಅಲ್ಲಿ ಅವನ ಶವ ಬಿದ್ದಿರ್ತದೆ, ದುರ್ಯೋಧನನ ಮಗನೂ ಸತ್ತಿರ್ತಾನೆ ಯುದ್ಧದಲ್ಲಿ. ಇನ್ನೂ ವಿಶೇಷ ಅಂತ ಹೇಳಿದ್ರೆ ಈ ದುರ್ಯೋಧನನ ಮಗ ಲಕ್ಷಣ ಕುಮಾರನ ಸಾಯಿಸಿದ್ದು ಬೇರೆ ಯಾರೂ ಅಲ್ಲ, ಇದೇ ಅಭಿಮನ್ಯು. ಚಕ್ರವ್ಯೂಹದ ಒಳಗಡೆ ಹೋಗಿದ್ದಾಗ ಇದೇ ಅಭಿಮನ್ಯು ಲಕ್ಷಣ ಕುಮಾರನ ಸಾಯಿಸಿರ್ತಾನೆ. ನೋಡಿ, ತನ್ನ ಮಗನನ್ನ ಸಾಯಿಸಿದ್ರು ಕೂಡ ದುರ್ಯೋಧನ ಅಭಿಮನ್ಯುವನ್ನ ಹೊಗಳತಾನೆ. ಈಗ ಅಲ್ಲಿಂದ ಮುಂದೆ ಬರುವಾಗ ತನ್ನ ಮಗನಾದಂಥ ಲಕ್ಷಣ ಕುಮಾರ್ ನೆನಪಿಸಿಕೊಳ್ತಾನೆ ಮನ್ಯೂದ್ಗತ ಕಂಠನಾಗಿ. ಅಂದರೆ ಮನ್ಯೂದ್ಗತ ಕಂಠ ಅಂತ ಹೇಳಿದ್ರೆ ಶೋಕಭರಿತ ಧ್ವನಿ, ದುಃಖ ತುಂಬಿದ ಧ್ವನಿಯವನ್ನಾಗಿ ತದಾಸನ್ನ ಪ್ರದೇಶದೋಳು, ಅಲ್ಲಿಯೇ ಹತ್ತಿರದ ಪ್ರದೇಶದಲ್ಲಿ ತನ್ನ ಕುಮಾರನಂ ಕಂಡು, ಅಲ್ಲಿಯೇ ಹತ್ತಿರದ ಜಾಗದಲ್ಲಿ ತನ್ನ ಕುಮಾರ ಲಕ್ಷಣ ಕುಮಾರನ ಶವವನ್ನು ನೋಡಿ ಪುತ್ರ ಸ್ನೇಹ ಕಾತರ ಹೃದಯನಾಗಿ, ತನ್ನ ಮಗನ ಮೇಲಿನ ಪುತ್ರ ವಾತ್ಸಲ್ಯ, ಪುತ್ರ ವ್ಯಾಮೋಹದ ಹೃದಯದವನಾಗಿ ಗಾಂಧಾರಿ ನಂದನ. ನೋಡಿ ರನ್ನನ ವಿಶೇಷತೆ ನೋಡಿ, ಅವನು ಬಳಕೆ ಮಾಡುವ ಪದ ಗಾಂಧಾರಿ ನಂದನ ಅಂತ ಹೇಳಿದ್ದಾನೆ. ಯಾರು? ಗಾಂಧಾರಿಯ ಮಗ, ಗಾಂಧಾರಿಯ ಮಗ ದುರ್ಯೋಧನ. ಈ ಗಾಂಧಾರಿಯ ಮಗನು ಭಾನುಮತಿ ನಂದನನ ವದನಾರವಿಂದಮಂ ನೋಡಿ, ಗಾಂಧಾರಿ ನಂದನನಾದ ದುರ್ಯೋಧನ ಭಾನುಮತಿ ನಂದನ. ಭಾನುಮತಿ ನಂದನ ಅಂದ್ರೆ ಬೇರೆ ಯಾರು ಅಲ್ಲ, ಇದೇ ಲಕ್ಷಣ ಕುಮಾರ, ದುರ್ಯೋಧನನ ಮಗ. ಹಾಗಾದ್ರೆ ಭಾನುಮತಿ ಯಾರು? ಭಾನುಮತಿ ಬೇರೆ ಯಾರು ಅಲ್ಲ, ದುರ್ಯೋಧನನ ಹೆಂಡತಿ. ಇಲ್ಲಿ ಲಕ್ಷಣ ಕುಮಾರ ಅಂತ ಹೇಳುವ ಬದಲು ನನ್ನ ಭಾನುಮತಿ ನಂದನ ಅಂತ ಹೇಳಿದ. ಹೀಗೆ ಗಾಂಧಾರಿ ನಂದನನಾದಂಥ ದುರ್ಯೋಧನನು ಭಾನುಮತಿ ನಂದನನಾದ ಲಕ್ಷಣ ಕುಮಾರನ ವದನಾರವಿಂದವನ್ನು, ವದನಾರವಿಂದ ಅಂದ್ರೆ ಕಮಲದಂತಹ ಮುಖವನ್ನು, ಸುಂದರವಾದಂತಹ ಮುಖವನ್ನು ನೋಡಿ ಜನಕಂಗೆ ಜಲಾಂಜಲಿಯಂ ತನೂಭವಂ ಕೊಡುವುದು ಚಿತ. ಅದು ಗೆಟ್ಟು ಈಗಳು ನಿನಗೆ ಆಂ ಕೊಡುವಂತಾದುದೇ, ತನುಜ ನೀಂ ಕ್ರಮ ವಿಪರ್ಯಯಂ ಮಾಡುವುದೇ. ತನ್ನ ಮಗನ ಶವದ ಬಳಿ ಕೂತ್ಕೊಂಡು ಮಾತನಾಡ್ತಾನೆ ದುಃಖದಿಂದ. ಅಂದ್ರೆ ಪುತ್ರಶೋಕಂ ನಿರಂತರಂ ಅಂತ ಹೇಳುತ್ತಾರೆ ಸಮಾಜದಲ್ಲಿ ಅಥವಾ ಈ ಜಗತ್ತಿನಲ್ಲಿ, ಜೀವನದಲ್ಲಿ
ಬೇರೆ ಯಾರನ್ನಾದರೂ ಕಳ್ಕೊಂಡಾಗ ಆಗುವ ದುಃಖಕ್ಕಿಂತ ಮಗನನ್ನ ಕಳ್ಕೊಂಡಾಗ ಆಗುವ ದುಃಖ ಅತ್ಯಧಿಕವಾಗಿರುವಂತದ್ದು ಅಂತ ಅದರಿಂದ ಒಬ್ಬ ಚಕ್ರವರ್ತಿಯಾದವನು ತನ್ನ ಮಗನನ್ನ ಕಳ್ಕೊಂಡಿದ್ದಾನೆ ಅತಿಯಾದ ದುಃಖ ತುಂಬಿದ ಆ ಹಿನ್ನೆಲೆಯಲ್ಲಿ ಆ ದುಃಖದಿಂದ ಮಾತನಾಡುವುದು ದುರ್ಯೋಧನ ಏನು ಜನಕಂಗೆ ಜಲಾಂಜಲಿಯಂ ಜನಕನಿಗೆ ಜನಕ ಅಂದ್ರೆ ತಂದೆ ತಂದೆಯಾದವನಿಗೆ ಜಲಾಂಜಲಿ ಜಲಾಂಜಲಿ ಅಂತ ಹೇಳಿದ್ರೆ ಆಶ್ರುತರ್ಪಣ ತರ್ಪಣ ಬಿಡುವುದು ಅಂತ ಕರೀತಾರಲ್ವೋ ಸಾಮಾನ್ಯ ಅರ್ಥದಲ್ಲಿ ಪಿಂಡ ಪ್ರದಾನ ಮಾಡುವುದು ಪಿಂಡ ಬಿಡುವಂತದ್ದು ಅಂತೆಲ್ಲ ಕರೀತಾರಲ್ವೋ ಈ ರೀತಿ ತರ್ಪಣ ಬಿಡುವುದು ತಂದೆಯಾದವನಿಗೆ ತರ್ಪಣವನ್ನು ಬಿಡಬೇಕಾದವನು ತನುಭವ ತನುಭವ ಅಂದ್ರೆ ತನುವಿನಿಂದ ಜನಿಸಿದವನು ಅಂತ ತನು ಅಂತ ಹೇಳಿ ದೇಹ ಭವ ಅಂದ್ರೆ ಜನಿಸು ದೇಹದಿಂದ ಜನಿಸ ಅಂದ್ರೆ ಮಗ ಅಂತ ಅರ್ಥ ತಂದೆಯಾದವನಿಗೆ ಮಗನು ತರ್ಪಣವನ್ನು ಕೊಡಬೇಕು ಆದರೆ ಕೊಡುವುದು ಉಚಿತ ಅದು ಸರಿಯಾದ ನಿಯಮ ತಂದೆಗೆ ಮಗ ತರ್ಪಣವನ್ನು ಕೊಡು ಅಂದ್ರೆ ತಂದೆ ಸತ್ತಾಗ ಅವನ ಚಿತೆಗೆ ಬೆಂಕಿಯನ್ನು ಕೊಡಬೇಕಾದವನು ಮಗ ಆನಂತರ ಉಳಿದ ಕಾರ್ಯಗಳನ್ನು ಮಾಡಬೇಕಾದವನು ಮಗ ಅದು ಲೋಕ ನಿಯಮ ಇರುವಂಥದ್ದು ಅದು ಗೆಟ್ಟು ಈಗಳು ಆದರೆ ಅದು ಈಗ ಇಲ್ಲಿ ತಪ್ಪಿ ಹೋಯಿತು ಅದು ಕೆಟ್ಟು ಹೋಯಿತು ಈಗ ಈಗಳು ಈಗ ನಿನಗೆ ಆಮ್ ಕೊಡುವಂತಾದುದೆ ಈಗ ಇಲ್ಲಿ ನಿನಗೆ ನಾನು ತರ್ಪಣ ಕೊಡುವಂತಾಯಿತಲ್ವಾ ನಿನಗೆ ನಾನು ತರ್ಪಣ ಬಿಡುವಂತಾಯಿತಲ್ವಾ ತಂದೆಗೆ ಮಗನಾದವನು ತರ್ಪಣವನ್ನ ಕೊಡಬೇಕು ಇಲ್ಲಿ ತಂದೆಯೇ ಮಗನಿಗೆ ತರ್ಪಣ ಬಿಡುವಂತಾಯಿತಲ್ವಾ ಮಗನ ಚಿತೆಗೆ ತಂದೆಯೇ ಬೆಂಕಿ ಕೊಡುವಂತಾಯಿತಲ್ವಾ ನೀಂ ಕ್ರಮ ವಿಪರ್ಯ ಮಾಡುವುದೇ ದುರ್ಯೋಧನ ದುಃಖದಿಂದ ಹೇಳುವಂಥದ್ದು ನೀನು ಈ ರೀತಿ ಕ್ರಮವನ್ನು ತಪ್ಪಿಸುವುದು ಸರಿ ಈ ರೀತಿ ಲೋಕ ನಿಯಮ ಕ್ರಮ ವಿಪರ್ಯಯ ಮಾಡುವುದು ಈ ಲೋಕ ನಿಯಮ ಏನಿದೆ ಅದನ್ನು ವಿಪರ್ಯಯ ಇದನ್ನು ತಪ್ಪಿಸುವಂಥದ್ದು ಒಂದು ಲೋಕ ರೂಢಿ ಅಂತ ಇರ್ತದೆ ನಮ್ಮ ಈ ಸಮಾಜದಲ್ಲಿ ಅದು ಭಾರತೀಯ ಸಮಾಜದಲ್ಲಂತದ್ದು ಹೆಚ್ಚು ಇಂಥ ಕೆಲಸಗಳನ್ನು ಇಂತಿಂಥವರೇ ಮಾಡಬೇಕು ಅಂತ ಹಾಗೆ ತಂದೆಯಾದವನಿಗೆ ತರ್ಪಣವನ್ನು ಬಿಡುವುದು ಮಗನ ಕರ್ತವ್ಯ ಈಗ ಇಲ್ಲಿ ಮಗನಾದವನಿಗೆ ತಂದೆ ಅಂದ್ರೆ ಲಕ್ಷಣ ಕುಮಾರನಿಗೆ ದುರ್ಯೋಧನ ತರ್ಪಣ ಬಿಡಬೇಕಾಯ್ತಲ್ವಾ ಈ ರೀತಿ ಲೋಕದ ನಿಯಮವನ್ನು ನೀನು ಯಾಕೆ ತಪ್ಪಿಸಿದೆ ಪುತ್ರ ಅಂತ ಹೇಳ್ಕೊಂಡ್ಬಿಟ್ಟು ದುರ್ಯೋಧನ ತನ್ನ ಮಗನಾದಂತಹ ಲಕ್ಷಣ ಕುಮಾರನ ಶವದ ಬಳಿ ಕುಳಿತುಕೊಂಡು ದುಃಖಿಸ್ತಾನೆ ಅಪಾರವಾದಂತಹ ದುಃಖವನ್ನು ವ್ಯಕ್ತಪಡಿಸ್ತಾನೆ ಹೀಗೆ ಎಂದು ಪಶ್ಚಾತ್ತಾಪಂಗೆಯೇ ಸಂಜಯಂ ಸಂತೈಸಿ ಮುಂದೊಯ್ಯೇ ಭೀಮಸೇನನ ಗದಾ ಪರಿಗ ಪ್ರಹರಣದಿಂದ ರುಧಿರ ಪ್ರವಾಹ ವಶಗತನಾಗಿರ್ದ ಯುವರಾಜನ್ ಇರ್ದೆಡೆಯಂ ಕುರುರಾಜನ್ ಎಯ್ದೆವಂದಾಗಳ್ ಎಂದು ಪಶ್ಚಾತ್ತಾಪಂಗೆಯೇ ಎಂದು ಪಶ್ಚಾತ್ತಾಪ ಪಡಬೇಕಾದ್ರೆ ಅಂದ್ರೆ ದುರ್ಯೋಧನ ಪಶ್ಚಾತ್ತಾಪ ಪಡ್ಕೊಳ್ತಾನೆ ಅವನಿಗೊಂದು ರೀತಿಯ ಪಶ್ಚಾತ್ತಾಪ ಆಗಿದೆ ಏನು ಇದಕ್ಕೆಲ್ಲ ನಾನೇ ಕಾರಣ ಅಂತ ಎಷ್ಟೋ ಜನ ಯುದ್ಧವನ್ನು ತಪ್ಪಿಸ್ಲಿಕ್ಕೆ ನೋಡಿದ್ರು ಯುದ್ಧ ಬೇಡ ಸಂಧಿ ಮಾಡಿಕೋ ಪಾಂಡವರ ಜೊತೆಗೆ ಕೊನೆಗೆ ಪಾಂಡವರು ಏನು ಕೇಳಿದ್ರು ಬೇರೆ ಏನು ಕೇಳಲಿಲ್ಲ ಒಬ್ಬ ಪಾಂಡವನಿಗೆ ಒಂದು ಗ್ರಾಮದ ಹಾಗೆ ಐದು ಗ್ರಾಮವನ್ನ ಕೊಟ್ರೆ ಸಾಕು ಅಂತ ಆದ್ರೆ ದುರ್ಯೋಧನ ಐದು ಗ್ರಾಮ ಅಲ್ಲ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ ಅಂತ ಹೇಳ್ತಾನೆ ಯುದ್ಧ ಮಾಡಿಯೇ ಸಿದ್ಧ ಅವನಿಗೆ ಅದು ಯಾವ ಅಹಂಕಾರ ಇತ್ತು ಅಥವಾ ಒಂದು ಗೆದ್ದೇ ಗೆಲ್ತೇನೆನ್ನುವಂತಹ ಬಂಡ ಧೈರ್ಯ ಇತ್ತೋ ಗೊತ್ತಿಲ್ಲ ಇಲ್ಲಿ ಮಾತ್ರ ಯುದ್ಧ ಬೇಕೇ ಬೇಕು ಅಂತ ನಿರ್ಧರಿಸ್ತಾನೆ ಆರಂಭದಿಂದಲೂ ಪಾಂಡವರಿಗೆ ತೊಂದರೆ ಕೊಡುವಂಥದ್ದು ಅವರನ್ನ ಹಸ್ತಿನಾಪುರದಿಂದ ದೂರ ಇಡಬೇಕು ಈ ಸಾಮ್ರಾಜ್ಯದಿಂದ ದೂರ ಇಡಬೇಕು ಈ ರೀತಿ ಎಲ್ಲ ಪ್ರಯತ್ನವನ್ನ ಮಾಡ್ತಾನೆ ಯಾರ್ಯಾರು ಏನೇನೋ ಸಂಧಿ ಮಾಡಿದ್ರು ಬುದ್ಧಿ ಹೇಳಿದ್ರು ಯುದ್ಧ ಬೇಡ ಅಂತ ಕೇಳಲಿಲ್ಲ ಅವನಿಂದಾಗಿ ಈ ಯುದ್ಧ ನಡೆಯಿತು ಕುರುಕ್ಷೇತ್ರ ಯುದ್ಧ ಈಗ ಅವನಿಗೆ ಪಶ್ಚಾತ್ತಾಪ ಆಗಿದೆ ನಾನೇ ಮಾಡಿದ ಈ ಯುದ್ಧದಿಂದಾಗಿ ನನ್ನವರನ್ನ ಕಳ್ಕೊಳ್ಬೇಕಾಯಿತು ನನ್ನವರ ಸಾವಿಗೆ ನಾನೇ ಕಾರಣನಾದೆ ನನ್ನ ವಂಶದ ನಾಶಕ್ಕೆ ನಾನೇ ಕಾರಣನಾದೆ ಅಂತ ಅವ ಪಶ್ಚಾತ್ತಾಪ ಪಡ್ತಾನೆ ಈಗ ಮಗನನ್ನು ನೋಡಿ ಇನ್ನೂ ಪಶ್ಚಾತ್ತಾಪ ಪಡ್ತಾನೆ ಅಷ್ಟೊತ್ತಿಗೆ ಸಂಜಯ ಸಂತೈಸ್ತಾನೆ ಅವನನ್ನ ಸಂಜಯ ಅವನಿಗೆ ಸಮಾಧಾನವನ್ನ ಹೇಳುತ್ತಾನೆ ಸಮಾಧಾನ ಮಾಡಿಕೊ ಅಂತ ಹೇಳ್ಕೊಂಡ್ಬಿಟ್ಟು ಬಿಟ್ಟು ಮುಂದೊಯ್ಯೆ ಅಲ್ಲಿಂದ ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ ಭೀಮಸೇನನ ಗದಾಪರಿಗ ಭೀಮಸೇನನ ಗದಾಪರಿಗ
ಪರಿಘ ಅಂತ ಹೇಳಿದ್ರೆ ಆಯುಧ ಭೀಮಸೇನನ ಗದಾ ಆಯುಧ ಏನಿತ್ತು ಅದರ ಪ್ರಹರಣದಿಂದ ಭೀಮಸೇನನ ಗದೆಯ ಹೊಡೆತದಿಂದ ಅದರ ಪೆಟ್ಟುಗಳಿಂದ ರುದಿರ ಪ್ರವಾಹ ವಶಗತನಾಗಿರ್ದ ರುದಿರ ಪ್ರವಾಹ ವಶಗತನಾಗಿರ್ದ ಅಂದ್ರೆ ರಕ್ತದಲ್ಲಿ ತೊಯ್ದು ಹೋಗಿರುವ ರಕ್ತದಲ್ಲಿ ಮುಳುಗಿ ಹೋಗಿರುವ ಯುವರಾಜನ್ ಇರ್ದೆಡೆಯಂ ಯುವರಾಜ ಯುವರಾಜ ದುರ್ಯೋಧನನ ತಮ್ಮ ದುಶ್ಯಾಸನ ದುರ್ಯೋಧನ ತಮ್ಮನಾದಂತಹ ದುಶ್ಯಾಸನ ಇರ್ದೆಡೆಯಂ ಇದ್ದ ಜಾಗ ಅವನ ಶವ ಇದ್ದ ಜಾಗಕ್ಕೆ ಕುರುರಾಜನ್ ಎಯ್ದೆ ಬಂದಾಗಳು ಕುರುರಾಜ ಅಂದ್ರೆ ದುರ್ಯೋಧನ ಆ ಕಡೆಗೆ ಬರ್ತಾನೆ ಎಲ್ಲಿಗೆ ಅವನ ತಮ್ಮನಾದಂತಹ ಮತ್ತು ಯುವರಾಜನಾದಂತಹ ದುಶ್ಯಾಸನನ ಶವದ ಬಳಿಗೆ ಬರ್ತಾನೆ ದುಶ್ಯಾಸನ ಶವ ಹೇಗಿತ್ತು ಭೀಮಸೇನನ ಗದೆಯ ಹೊಡೆತದಿಂದ ಗದಾಯುಧದ ಹೊಡೆತದಿಂದ ರಕ್ತದಿಂದ ತುಂಬಿ ಹೋಗಿತ್ತು ದೇಹ ಆ ರೀತಿಯಾಗಿ ಸಾಯಿಸಿದ್ದಾನೆ ಭೀಮ ಅಂದ್ರೆ ಪಗಡೆಯಾಟದ ಸಂದರ್ಭದಲ್ಲಿ ದ್ರೌಪದಿಯನ್ನ ಸೋಲ್ತಾರೆ ಪಾಂಡವರು ಅದರಲ್ಲೂ ಧರ್ಮರಾಯ ಆಗ ದುರ್ಯೋಧನ ದುಶ್ಯಾಸನಿಗೆ ಹೇಳ್ತಾನೆ ಹೋಗಿ ದ್ರೌಪದಿಯನ್ನು ಹೇಳ್ಕೊಂಡು ಬಾ ಅಂತ ದುಶ್ಯಾಸನ ಹೋಗಿ ದ್ರೌಪದಿಯನ್ನು ಹೇಳ್ಕೊಂಡು ಬರ್ತಾನೆ ಮುಡಿಯನ್ನ ಹಿಡಿದು ಆಗ ಭೀಮ ಒಂದು ಪ್ರತಿಜ್ಞೆಯನ್ನ ಮಾಡ್ತಾನೆ ಅಂದ್ರೆ ದ್ರೌಪದಿ ಪ್ರತಿಜ್ಞೆ ಮಾಡ್ತಾಳೆ ಮೊದಲು ದುಶ್ಯಾಸನ ದ್ರೌಪದಿಯ ಕೂದಲನ್ನ ಹಿಡಿದು ಎಳ್ಕೊಂಡು ಬರಬೇಕಾದ್ರೆ ಅವಳ ಕೂದಲು ಬಿಚ್ಚಿ ಹೋಗುತ್ತೆ ಆಗ ದ್ರೌಪದಿ ಒಂದು ಪ್ರತಿಜ್ಞೆ ಮಾಡ್ತಾಳೆ ಇವತ್ತು ಬಿಚ್ಚಿದ ಕೂದಲನ್ನ ದುಶ್ಯಾಸನ ಸತ್ತ ನಂತರವೇ ಕಟ್ಟುತ್ತೇನೆ ಅಂದ್ರೆ ಆ ದುಶ್ಯಾಸನ ರಕ್ತದಿಂದ ತನ್ನ ತಲೆಯ ಕೂದಲ ತನ್ನ ತಲೆಗೂದಲನ್ನ ತೊಳೆಯದೆ ನಾನು ಈ ಕೂದಲನ್ನ ಕಟ್ಟುವುದಿಲ್ಲ ಅಂತ ಅವಳೊಂದು ಪ್ರತಿಜ್ಞೆ ಮಾಡ್ತಾಳೆ ಅದಕ್ಕೆ ಸರಿಯಾಗಿ ಭೀಮನು ಹೇಳುತ್ತಾನೆ ದ್ರೌಪದಿ ನಿನ್ನ ಪ್ರತಿಜ್ಞೆಯನ್ನು ನಾನು ಈಡೇರಿಸ್ತೇನೆ ಇದೇ ದುಶ್ಯಾಸನ ಕೊಂದು ಅವನ ಹೊಟ್ಟೆಯನ್ನ ಬಗಿದು ಅವನ ರಕ್ತವನ್ನು ಕುಡಿದು ಆ ರಕ್ತದಿಂದ ನಿನ್ನ ತಲೆ ಕೂದಲನ್ನು ತೊಳೆದು ಅವನ ಮೂಳೆಗಳಿಂದ ನಿನ್ನ ಆ ಮೂಳೆಗಳನ್ನ ಬಾಚಣಿಗೆಯನ್ನಾಗಿ ಮಾಡಿ ನಿನ್ನ ತಲೆಯನ್ನ ಬಾಚುತ್ತೇನೆ ನಿನ್ನ ತಲೆಯನ್ನು ನಾನು ನಿಮ್ಮ ನಿನ್ನ ಕೂದಲನ್ನು ನಾನು ಕಟ್ಟುತ್ತೇನೆ ಅಂತ ಅವ ಪ್ರತಿಜ್ಞೆ ಮಾಡಿರ್ತಾನೆ ಈಗ ಸನ್ನಿವೇಶ ಬಂದಿರ್ತದೆ ಯುದ್ಧದಲ್ಲಿ ಭೀಮ ಅದಕ್ಕೋಸ್ಕರನೇ ಕಾಯ್ತಾ ಇರ್ತಾನೆ ಯುದ್ಧದಲ್ಲಿ ದುಶ್ಯಾಸನ ಎದುರಿಗೆ ಬಂದ ತಕ್ಷಣ ಅವನ ಮೇಲೆ ದಾಳಿ ಮಾಡ್ತಾನೆ ಇಬ್ಬರಿಗೂ ಘನಘೋರವಾದ ಯುದ್ಧ ನಡೀತದೆ ಕೊನೆಗೆ ಗದಾಯುದ್ಧದ ಹೊಡೆತದಿಂದ ದುಶ್ಯಾಸನ ಕೆಳಗೆ ಬೀಳುತ್ತಾನೆ ಅಂತಹ ದುಶ್ಯಾಸನ ಕೆಳಗೆ ಬಿದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ನೋಡ ನೋಡ್ತಾ ಇರುವ ಹಾಗೆ ಭೀಮ ದುಶ್ಯಾಸನ ಹೊಟ್ಟೆಯನ್ನ ಬಗಿತಾನೆ ಹೊಟ್ಟೆಯನ್ನ ಬಗಿದು ಆ ರಕ್ತವನ್ನ ಕುಡಿತಾನೆ ರಕ್ತವನ್ನ ಕುಡಿದು ದ್ರೌಪದಿಯನ್ನ ಬರ್ಲಿಕ್ಕೆ ಹೇಳಿ ಅವಳ ತಲೆಗೂದಲನ್ನ ಈ ರಕ್ತದಿಂದ ತೊಳಿತಾನೆ ತೊಳೆದು ಆ ಮೂಳೆಯನ್ನ ತೆಗೆದು ಅವನ ಕೆಲವು ಕಥೆಗಳಲ್ಲಿ ಹಲ್ಲನ್ನ ತೆಗೆದು ಅಂತ ಬರ್ತದೆ ಅದರಿಂದ ಬಾಚಣಿಗೆಯನ್ನ ಮಾಡಿ ಅವಳ ತಲೆಗೂದಲನ್ನ ಕಟ್ತಾನೆ ಅಂತ ಕತೆ ಬರುವಂಥದ್ದು ಹೀಗೆ ಭೀಮ ದುಶ್ಯಾಸನ ಮೇಲೆ ಅದೆಷ್ಟು ಸಿಟ್ಟಿತ್ತು ಅಂತ ಹೇಳಿದ್ರೆ ಬೇರೆ ಇತರರ ಮೇಲೆ ಎಷ್ಟು ಸಿಟ್ಟಿತ್ತು ಅದಕ್ಕಿಂತ 100 ಪಾಲು ಹೆಚ್ಚು ಸಿಟ್ಟು ಭೀಮನಿಗೆ ದುಶ್ಯಾಸನ ಮೇಲೆ ಐತಿ ಯಾಕಂತ ಹೇಳಿದ್ರೆ ಅವನ ಹೆಂಡತಿ ದ್ರೌಪದಿ ತನ್ನ ಹೆಂಡತಿಯ ಮುಡಿಗೆ ಕೈ ಹಾಕಿ ಎಳಕೊಂಡು ಬಂದಿದ್ದಾನೆ ಅಷ್ಟು ಮಾತ್ರ ಅಲ್ಲ ವಸ್ತ್ರಾಪಹರಣವನ್ನ ಮಾಡಿದ್ದಾನೆ ಅವಳ ಸೀರೆಗೆ ಕೈ ಹಾಕಿ ಎಳೆದಿದ್ದಾನೆ ಯಾವರಿಗಾದ್ರೂ ಸಿಟ್ಟು ಬರುವಂತದ್ದೇ ಯಾವನಿಗಾದ್ರೂ ಸಿಟ್ಟು ಬರುವಂತದ್ದೇ ಅಂಥದ್ರಲ್ಲಿ ಭೀಮ ಅಂತಹ ಬಲಶಾಲಿ ಸಿಟ್ಟು ಬಾರದೇ ಇರ್ತದ ಈಗ ಆ ಸಿಟ್ಟನ್ನೆಲ್ಲ ಈಡೇರಿಸಿಕೊಂಡಿದ್ದಾನೆ ಗದೆಯಿಂದ ಹೊಡೆದು ಈ ದುಶ್ಯಾಸನ ದೇಹವನ್ನ ನಜ್ಜುಗುಜ್ಜು ಮಾಡಿದ್ದಾನೆ ಆ ಹೊಟ್ಟೆಯನ್ನ ಬಗಿದು ರಕ್ತ ಕುಡಿದು ಆ ಕರುಳನ್ನ ಹಾಗೆ ತೆಗ್ದಿರ್ತಾನೆ ಅವ ಹೇಗಿರ್ಬೋದು ಆಲೋಚನೆ ಮಾಡಿ ಆ ದುಶ್ಯಾಸನ ದೇಹ ಆ ರೀತಿಯಾಗಿ ರಕ್ತದಿಂದ ಮುಳುಗಿ ಹೋಗಿತ್ತು ಅಂತಹ ದೇಹವನ್ನ ಈ ದುರ್ಯೋಧನ ನೋಡ್ತಾನೆ ನೋಡಿ ಹೇಳ್ತಾನೆ ನಿನ್ನಂ ಕೊಂದಂ ಗಡಂ ಒಳ ನಿನ್ನಂ ಕೊಂದವನನ್ ಇಕ್ಕಿ ಕೊಲ್ಲದೆ ಮಾಂಡ ನಿನ್ನಂ ಒಳಂ ಗಡಸಾಲದೆ ನಿನ್ನಯ ಕೂರ್ಮೆಗೆ ಅದೆನ್ನ ಸೌಧರ್ಮಿಕಿಗಂ ಅವ ದುಶ್ಯಾಸನ ಶವದ ಬಳಿ ಹೇಳುತ್ತಾನೆ ನಿನ್ನಂ ಕೊಂದಂ ಗಡ ಅಂದ್ರೆ ನಿನ್ನನ್ನ ಕೊಂದವನು ಗಡ ಇನ್ನೂ ಇದ್ದಾನೆ
ನಿನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನೆ. ಯಾರು ಕೊಂದವನು? ಭೀಮ. ಅವನು ಬದುಕಿದ್ದಾನೆ, ಇನ್ನು ನಿನ್ನನ್ನು ಕೊಂದವನು ಬದುಕಿದ್ದಾನೆ. ನಿನ್ನನ್ನು ಕೊಂದವನನ್ನು ಇಕ್ಕಿ ಕೊಲ್ಲದೆ, ನಿನ್ನನ್ನು ಕೊಂದಂತಹ ಭೀಮನನ್ನ ಇಕ್ಕಿ ಕೊಲ್ಲದೆ, ಇಕ್ಕಿ ಕೊಲ್ಲದೆ ಅಂದ್ರೆ ಬಡಿದು ಕೊಲ್ಲದೆ, ಹೊಡೆದು ಕೊಲ್ಲದೆ, ಮಾಂಡ ಬಿಟ್ಟಿರುವಂತಹ, ನಿನ್ನನ್ನ ಸಾಯಿಸಿದವನನ್ನ ಕೊಲ್ಲದೆ ಬಿಟ್ಟಿರುವಂತಹ ನಿನ್ನು ಹೊಣೆ, ಇನ್ನೂ ಇದ್ದೇನಲ್ವ ನಾನು? ನಿನ್ನನ್ನ ಕೊಂದವನು ಇನ್ನೂ ಬದುಕಿದ್ದಾನೆ. ಹಾಗೆ ನಿನ್ನನ್ನು ಕೊಂದಂತಹ ಭೀಮನನ್ನ ಕೊಲ್ಲದೆ ಬಿಟ್ಟು ನಾನಿನ್ನೂ ಇದ್ದೇನಲ್ವ, ಹಾಗೆ ಇದ್ದೇನಲ್ವ, ಸುಮ್ಮನಿದ್ದೇನಲ್ವ, ಗಡಸಾಲದೆ ನಾನು ಈ ರೀತಿ ಇದ್ದೇನಲ್ವ, ಇದು ಸರಿಯಾ? ನಿನ್ನಯ ಕೂರ್ಮೆಗೆ, ಕೂರ್ಮೆ ಅಂದ್ರೆ ಪ್ರೀತಿ, ಇದೆಲ್ಲ ಸೌಧರ್ಮಿಕೆಗಂ. ಸೌಧರ್ಮಿಕೆ ಅಂದ್ರೆ ಸಜ್ಜನಿಕೆ ಅಂತ ಅರ್ಥ ಕೊಟ್ಟಿದ್ದಾರೆ, ಅಥವಾ ಸಹೋದರ ವಾತ್ಸಲ್ಯ ಅಂತ ನಾವು ತಿಳ್ಕೊಳ್ಬಹುದು. ಅಂದ್ರೆ ದುರ್ಯೋಧನ ಹೇಳುವಂಥದ್ದು, ದುಶ್ಯಾಸನ ದುರ್ಯೋಧನನಿಗೋಸ್ಕರ ಪ್ರಾಣ ಕೊಟ್ಟವನು, ದುರ್ಯೋಧನನಿಗೋಸ್ಕರ ಯುದ್ಧ ಮಾಡಿದವನು. ಆ ಅಂತಹ ದುಶ್ಯಾಸನ ಕೊಂದವನು ಬದುಕಿದ್ದಾನೆ, ದುರ್ಯೋಧನನು ಬದುಕಿದ್ದಾನೆ. ಹೀಗಿರಬೇಕಾದ್ರೆ ಅಂತಹ ಭೀಮನನ್ನ ಕೊಲ್ಲದೆ ದುರ್ಯೋಧನ ಬದುಕಿರುವಂಥದ್ದು ಸರಿಯಾ ಅಂತ ಅವನು ಹೇಳುವಂಥದ್ದು, ನಾನು ಬದುಕಿರುವಂಥದ್ದು ಸರಿಯಾ? ಇದು ನೀನು ನನ್ನ ಮೇಲೆ ಇಟ್ಟಿರುವ ಪ್ರೀತಿಗೆ ನಾನು ನಿನಗೆ ತೋರಿಸಿದ ಪ್ರತಿಪ್ರೀತಿಯ? ನೀನು ನನ್ನ ಮೇಲೆ ಇಟ್ಟ ಪ್ರೀತಿಗೆ ನಾನು ಇಷ್ಟಾದ್ರೂ ಮಾಡಬೇಕಿತ್ತು, ಏನು ಮಾಡಬೇಕಿತ್ತು? ನಿನ್ನನ್ನು ಕೊಂದವನನ್ನ ಬಡಿದುಕೊಳ್ಳಬೇಕಿತ್ತು. ಆದರೆ ನಿನ್ನನ್ನು ಕೊಂದವನನ್ನು ಇನ್ನೂ ಬದುಕಲಿಕ್ಕೆ ಬಿಟ್ಟಿದ್ದೇನಲ್ವ? ನೀನು ನನ್ನ ಮೇಲೆ ಇಟ್ಟಿರುವ ಪ್ರೀತಿಗೆ ನಾನಿದು ತೋರಿಸಿದ ಸಹೋದರ ವಾತ್ಸಲ್ಯವ, ಇದು ನಾನು ತೋರಿಸಿದ ಸಜ್ಜನಿಕೆಯ ಅಂತ ಅವ ದುಃಖಿಸ್ತಾನೆ. ಒಟ್ಟಿನಲ್ಲಿ ನೀನು ನನಗೆ ತೋರಿಸಿದ ಪ್ರೀತಿಗೆ ನಾನು ಸರಿಯಾದ ಪರೋಪಕಾರವನ್ನು ಅಥವಾ ನಿನಗೆ ಪ್ರತಿ ಉಪಕಾರವನ್ನು, ಪ್ರತಿ ಸ್ನೇಹವನ್ನು ವಾಪಸ್ ನೀಡಲಿಲ್ವಲ್ಲ ಅಂತ ಅವನು ದುಃಖದಿಂದ ಹೇಳಿಕೊಡುವಂಥದ್ದು. ಮತ್ತು ಹೇಳ್ತಾನೆ, ಜನನೀ ಸ್ತನ್ಯಮನುಂಡೆನ್ ಆಂ ಬಳಿಕ ಏಂ ನೀಂ ಸೋಮಾಮೃತಂ ದಿವ್ಯ ಭೋಜನಂ ಎಂಬಿಂತಿವನ್ ಉಂಡೆನ್ ಆಂ ಬಳಿಕ ನೀಂ ಬಾಲತ್ವದಿಂದ ಎಲ್ಲಿಯೂ ವಿನಯೋಲ್ಲಂಘನ ಮಾದುದಿಲ್ಲ, ಮರಣಕ್ಕೆ ಎನ್ನಿಂದೆ ನೀ ಮುಂಚಿದೈ, ಮೊನೆಯೋಳು ಸೂಳು ತಡಮಾಯಿತು ಇದೊಂದಡೆಯೋಳು, ಇದೊಂದಡೆಯೋಳು ಹಾ ವತ್ಸ ದುಶ್ಯಾಸನ. ಇವ ಹೇಳ್ತಾನೆ ದುರ್ಯೋಧನ, ಮತ್ತೆ ಹೇಳ್ತಾನೆ ದುಶ್ಯಾಸನ ಹತ್ರ, ಎಲ್ಲವನ್ನು ನೆನಪಿಸಿಕೊಳ್ತಾನೆ. ಏನು? ಜನನೀ ಸ್ತನ್ಯಮನುಂಡೆನ್, ಜನನೀ ಸ್ತನ್ಯ ತಾಯಿಯ ಎದೆ ಹಾಲು, ತಾಯಿಯ ಎದೆ ಹಾಲನ್ನ ಮೊದಲು ಕುಡಿದವನು ನಾನು, ದುರ್ಯೋಧನ ಹಿರಿಯವನು. ತಾಯಿಯ ಎದೆ ಹಾಲನ್ನ, ತಾಯಿ ಹಾಲನ್ನ ಮೊದಲು ಕುಡಿದದು ದುರ್ಯೋಧನ. ಬಳಿಕ ನೀಂ, ತಾಯಿಯ ಎದೆ ಹಾಲನ್ನ ನಾನು ಕುಡಿದಾದ ಮೇಲೆ ನಂತರ ಕುಡಿದದ್ದು ನೀನು. ಸೋಮಾಮೃತಂ ದಿವ್ಯ ಭೋಜನಂ, ಅಷ್ಟು ಮಾತ್ರ ಅಲ್ಲ, ಸೋಮಾಮೃತ ಅಮೃತ ಸಮಾನವಾದಂತಹ ಸೋಮರಸ, ಒಂದು ಪಾನೀಯ, ಅದು ರಾಜರುಗಳೆಲ್ಲ ಕುಡಿತಾ ಇದ್ದಂತಹ ಪಾನೀಯ, ಅಮೃತ ಸಮಾನವಾದಂತಹ ಸೋಮರಸ ಮತ್ತು ದಿವ್ಯ ಭೋಜನ. ದಿವ್ಯ ಅಂತ ಹೇಳಿದ್ರೆ ಶ್ರೇಷ್ಠ ಅಂತ ಅರ್ಥ, ಶ್ರೇಷ್ಠವಾದಂತಹ, ಅಥವಾ ನಾವೇನು ಮೃಷ್ಟಾನ್ನ ಭೋಜನ ಅಂತ ಕರೀತೇವೆ, ಆ ಶ್ರೇಷ್ಠವಾದಂತಹ ಮೃಷ್ಟಾನ್ನ ಭೋಜನಂ ಇದನ್ನೆಲ್ಲ ಇಂತಿವನ್ ಉಂಡೆನ್ ಆಮ್, ಇವನ್ನೆಲ್ಲ ಮೊದಲು ಉಂಡವನು, ಮೊದಲು ತಿಂದವನು, ಸೋಮಾಮೃತವನ್ನ ಮೊದಲು ಕುಡಿದವನು, ಶ್ರೇಷ್ಠ ಆಹಾರವನ್ನ ಮೊದಲು ಸೇವಿಸಿದವನು ನಾನು, ಬಳಿಕ ನೀನು, ನಂತರ ನೀನು. ಬಾಲತ್ವದಿಂದ, ಬಾಲ ಅಂದ್ರೆ ಹುಡುಗನಾಗಿರುವಾಗಿನಿಂದ, ಬಾಲಕನಾಗಿರುವಾಗಿನಿಂದ ಎಲ್ಲಿಯೂ ವಿನಯೋಲ್ಲಂಘನ, ಬಾಲತ್ವದಿಂದ ಬಾಲಕನಾಗಿರುವಾಗಿನಿಂದ ಹಿಡಿದು ಎಲ್ಲಿಯೂ, ಎಲ್ಲಿಯೂ ಕೂಡ ವಿನಯ ಉಲ್ಲಂಘನೆ, ವಿನಯ ವಿಧೇಯತೆ, ಅಣ್ಣನ ಮೇಲೆ ಇಟ್ಟಿರುವಂತಹ ವಿಧೇಯತೆ, ಅಣ್ಣನಿಗೆ ತೋರಿಸುವ ಭಕ್ತಿ ಉಲ್ಲಂಘನಂ ಆದುದಿಲ್ಲ, ಒಂದು ಕಡೆಯೂ ಕೂಡ ಉಲ್ಲಂಘನೆ ಆಗಲಿಲ್ಲ. ಆದರೆ ಮರಣಕ್ಕೆ ಎನ್ನಿಂದೆ ನೀ ಮುಂಚಿದೈ, ಆದರೆ ಸಾವಿನಲ್ಲಿ ಮಾತ್ರ ಎನ್ನಿಂದ ನೀ ಮುಂಚಿದೈ,
ಸಾವಿನಲ್ಲಿ ಮಾತ್ರ ನನಗಿಂತ ಮೊದಲು ಯಾಕೆ ನೀನು ಸತ್ತು ನೀನು ಮುಂದೆ ಹೋದೆ ಎಲ್ಲದರಲ್ಲೂ ನಾನು ಮೊದಲಿದ್ದದ್ದು ಬಳಿಕ ನೀನು ತಾಯಿಯ ಹೆದೆ ಹಾಲು ಮೊದಲು ಕುಡಿದದ್ದು ನಾನು ನಂತರ ನೀನು ಸೋಮಾಮೃತ ಮೊದಲು ಕುಡಿದದ್ದು ನಾನು ನಂತರ ನೀನು ಶ್ರೇಷ್ಠವಾದ ಭೋಜನ ಸೇವಿಸಿದ ಮೊದಲು ನಾನು ನಂತರ ನೀನು ಹುಡುಗನಾಗಿದ್ದು ನನಗೆ ಹಿಡಿದು ಇಲ್ಲಿಯೇ ತನಕ ಪ್ರತಿಯೊಂದು ವಿಚಾರದಲ್ಲೂ ಮೊದಲು ನಾನು ನಂತರ ನೀನು ಆದರೆ ಸಾವಿನಲ್ಲಿ ಮಾತ್ರ ಮೊದಲು ನೀನು ನನಗಿಂತ ಮೊದಲು ಯಾಕೆ ನೀನು ಮುಂದೆ ಹೋದೆ ಸಾವಿನಲ್ಲಿ ಅಂದ್ರೆ ದುಃಖದಿಂದ ಹೇಳುವಂಥದ್ದು ಈ ಸಾವಿನಲ್ಲಿ ಮಾತ್ರ ನೀನು ಯಾಕೆ ನನಗಿಂತ ಮೊದಲಿಗನಾದೆ ಮೊನೆಯಳು ಸುಳ್ಳು ತಡಮಾಯಿತು ಮೊನೆಯಲ್ ಅಂದ್ರೆ ಕೊನೆಯಲ್ಲಿ ತುದಿ ಅಂತ ನಾವು ಹೇಳ್ತೇವಲ್ವ ಅಂತ್ಯದಲ್ಲಿ ಕೊನೆಯಲ್ಲಿ ಸುಳ್ಳು ತಡಮಾಯಿತು ಸ್ವಲ್ಪ ನನ್ನಿಂದ ತಡವಾಗಿ ಹೋಯಿತು ಇದೊಂದೆಡೆಯೋಳು ಈ ಒಂದು ವಿಷಯದಲ್ಲಿ ಮಾತ್ರ ಎಲ್ಲಾ ವಿಚಾರದಲ್ಲಿ ನಾನು ಮೊದಲಿಗ ಎರಡನೇವನು ನೀನು ಆದರೆ ಸಾವಿನ ವಿಚಾರದಲ್ಲಿ ಮಾತ್ರ ನೀನು ಮೊದಲಿಗ ನಾನು ಎರಡನೇವನು ಇದೊಂದು ವಿಷಯದಲ್ಲಿ ಮಾತ್ರ ಈ ರೀತಿ ತಪ್ಪಿ ಹೋಯಿತಲ್ವ ಹಾ ವತ್ಸ ದುಶ್ಯಾಸನ ಅಯ್ಯೋ ಪುತ್ರನೇ ಅಂದರೆ ಪ್ರೀತಿಯಿಂದ ತಮ್ಮ ಅಂತ ಹೇಳಿದ್ರೆ ಮಗನ ಸಮಾನ ಅಯ್ಯೋ ಮಗನೇ ದುಶ್ಯಾಸನ ಅಂತ ದುಃಖದಿಂದ ಕೇಳಿಕೊಳ್ಳುವಂಥದ್ದು ಎಲ್ಲದರಲ್ಲೂ ನಾನು ಮೊದಲಿಗ ನೀನು ಎರಡನೇ ಅವನು ಸಾವಿನಲ್ಲಿ ಮಾತ್ರ ನೀನು ಮೊದಲಿಗ ನಾನು ನಂತರದಲ್ಲಿದ್ದೇನೆ ಇದೊಂದು ಜಾಗದಲ್ಲಿ ಮಾತ್ರ ಯಾಕೆ ನೀನು ನನಗಿಂತ ಮೊದಲಿಗನಾದೆ ಮೊದಲು ನಾನು ಸಾಯಬೇಕಿತ್ತು ನಂತರ ನೀನು ಆದರೆ ಈಗ ತಮ್ಮನಾದವನು ಸತ್ತಿದ್ದಾನೆ ಅಣ್ಣನಾದವನು ಇನ್ನೂ ಬದುಕಿದ್ದಾನೆ ಈ ಒಂದು ವಿಷಯದಲ್ಲಿ ಈ ರೀತಿಯಾಗಿ ಹೋಯಿತಲ್ವ ದುಶ್ಯಾಸನ ಅಂತ ಹೇಳ್ಕೊಂಡು ಬಿಟ್ಟು ದುರ್ಯೋಧನ ಅತಿಯಾಗಿ ದುಃಖಿಸ್ತಾನೆ ತನ್ನ ತಮ್ಮನ ಶವದ ಬಳಿ ಕುಳಿತುಕೊಂಡು ಈ ರೀತಿ ಯುದ್ಧ ಭೂಮಿಯಲ್ಲಿ ನಡ್ಕೊಂಡು ಬರುವಾಗ ವೀರರದು ತನ್ನ ಪರವಾಗಿರುವವರಿರಬಹುದು ಪಾಂಡವರ ಕಡೆಯವರಿರಬಹುದು ಒಬ್ಬೊಬ್ಬರ ಶವವನ್ನು ನೋಡ್ತಾ ಬರ್ತಾನೆ ನೋಡ್ತಾ ಬರ್ತಾ ಅವರವರ ಗುಣಗಾನವನ್ನು ಮಾಡ್ತಾ ಬರ್ತಾನೆ ಹೀಗೆ ಇನ್ನು ಮುಂದಕ್ಕೆ ಕೂಡ ಬೇರೆ ವ್ಯಕ್ತಿಗಳ ಗುಣಗಾನವನ್ನು ಮಾಡ್ತಾ ಹೋಗ್ತಾನೆ ಅಂದರೆ ಇವತ್ತಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಷಯಗಳನ್ನು ಮುಂದಿನ ತರಗತಿಯಲ್ಲಿ ನೋಡುವ ಧನ್ಯವಾದಗಳು Don't forget to like our video and subscribe our YouTube channel for all the updates.